ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ನಮ್ಮ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ವಿಶ್ವವಿದ್ಯಾಲಯಗಳ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಅಂದರೆ ಇದರಲ್ಲಿ ಯಾವ ವಿಶ್ವವಿದ್ಯಾಲಯ, ಅದು ಯಾವಾಗ ಸ್ಥಾಪನೆಯಾಯಿತು, ಎಷ್ಟು ವಸಂತಗಳನ್ನು ಪೂರೈಸಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಮೊದಲನೇದಾಗಿ ನೋಡೋದಾದರೆ ಮೈಸೂರು ವಿಶ್ವವಿದ್ಯಾನಿಲಯ. ಹೌದು, ಮೈಸೂರು ವಿಶ್ವವಿದ್ಯಾನಿಲಯವು ನೋಡಿ 1916 ಸ್ಥಾಪನೆಯಾಗಿದೆ. ಮೈಸೂರು ಜಿಲ್ಲೆಯಲ್ಲಿದೆ ಇದು. ಈ ವಿಶ್ವವಿದ್ಯಾನಿಲಯ ದಕ್ಷಿಣ ಭಾರತದ ಪ್ರಥಮ ವಿಶ್ವವಿದ್ಯಾಲಯ. 103 ವರ್ಷಗಳನ್ನು ಪೂರೈಸಿ ಶತಮಾನೋತ್ಸವವನ್ನು ಆಚರಿಸಿದ ವಿಶ್ವವಿದ್ಯಾಲಯ ಮೈಸೂರು ವಿಶ್ವವಿದ್ಯಾಲಯ. 100 ವರ್ಷಗಳು ಆಗಿರತಕ್ಕಂತಹ ವಿಶ್ವವಿದ್ಯಾಲಯಗಳು ನಮ್ಮ ರಾಜ್ಯದಲ್ಲಿ ಇದೊಂದೇನೆ. ಹಾಗಾಗಿ ನಾವು ಹೆಮ್ಮೆ ಪಡಬೇಕು, ಮೈಸೂರು ವಿಶ್ವವಿದ್ಯಾಲಯ 103 ವರ್ಷಗಳನ್ನು ಪೂರೈಸಿದೆ ಅಂತ. ಮುಂದೆ ನಾವು ನೋಡೋದಾದರೆ ನೋಡಿ, ಕರ್ನಾಟಕ ವಿಶ್ವವಿದ್ಯಾಲಯ. ಕರ್ನಾಟಕ ವಿಶ್ವವಿದ್ಯಾಲಯವು ಸಹ 1949 ಸ್ಥಾಪನೆಯಾಯಿತು. ಇದು ಧಾರವಾಡ ಜಿಲ್ಲೆಗೆ ಸಂಬಂಧಿಸಿದ ವಿಶ್ವವಿದ್ಯಾಲಯ ಆಗಿದೆ. ಇದು ಸ್ಥಾಪನೆಯಾಗಿ 70 ವರ್ಷ ಆಗಿದೆ ಅಂತಂದರೆ ಇದು ಸಹ ದೊಡ್ಡ ವಿಶ್ವವಿದ್ಯಾಲಯ. ಮುಂದೆ ನಾವು ನೋಡೋದಾದರೆ ಬೆಂಗಳೂರು ವಿಶ್ವವಿದ್ಯಾನಿಲಯ. ಬೆಂಗಳೂರು ವಿಶ್ವವಿದ್ಯಾನಿಲಯ ಯಾವಾಗ ಸ್ಥಾಪನೆ ಆಯಿತು ಅಂತಂದರೆ 1964. ಇದು ಬೆಂಗಳೂರಿನಲ್ಲಿದೆ. 55 ವರ್ಷಗಳನ್ನು ಪೂರೈಸಿರುವಂತಹ ವಿಶ್ವವಿದ್ಯಾಲಯ ಇದಾಗಿದೆ. ಇದಾದ ನಂತರ ನಾವು ನೋಡೋದಾದರೆ ಕೃಷಿ ವಿಜ್ಞಾನ ವಿಶ್ವವಿದ್ಯಾನಿಲಯ. ಕೃಷಿಗೆ ಸಂಬಂಧಿಸಿದಂತೆ ಸ್ಥಾಪನೆಯಾದಂಥ ಮೊದಲ ವಿಶ್ವವಿದ್ಯಾಲಯ ಇದಾಗಿದೆ. ಇದು ಸಹ 1964 ಸ್ಥಾಪನೆಯಾಗಿದೆ. ಎಲ್ಲಿ ಅಂದರೆ ಇದು ಸಹ ಬೆಂಗಳೂರಿನಲ್ಲಿ. ಇದು ಕೂಡ 55 ವರ್ಷಗಳನ್ನು ಪೂರೈಸಿರುವಂತಹ ವಿಶ್ವವಿದ್ಯಾಲಯವಾಗಿದೆ. ಇದಾದ ನಂತರ ಗುಲ್ಬರ್ಗ ವಿಶ್ವವಿದ್ಯಾನಿಲಯ. ಇದು ಯಾವಾಗ ಪ್ರಾರಂಭ ಆಯಿತು ಅಂತ ಹೇಳೋದಾದರೆ ನೋಡಿ, 1980. ಇದು ಎಲ್ಲಿ ಇರೋದು ಅಂದರೆ ಕಲಬುರಗಿನಲ್ಲಿ ಈ ವಿಶ್ವವಿದ್ಯಾನಿಲಯ ಇದೆ. ಇದು ಸಹ 39 ವರ್ಷಗಳನ್ನು ಪೂರೈಸಿದ ವಿಶ್ವವಿದ್ಯಾಲಯ ಇದಾಗಿದೆ. ನಂತರ ನಾವು ನೋಡೋದಾದರೆ ಮಂಗಳೂರು ವಿಶ್ವವಿದ್ಯಾಲಯ. ಇದು ಸಹ 1980 ಸ್ಥಾಪನೆಯಾಗಿದೆ. ಮಂಗಳೂರು ಜಿಲ್ಲೆಯಲ್ಲಿದೆ ಇದು. ಇದು ಪ್ರಾರಂಭವಾಗಿ 39 ವರ್ಷಗಳನ್ನು ಪೂರೈಸಿರುವಂತಹ ವಿಶ್ವವಿದ್ಯಾಲಯ ಇದಾಗಿದೆ. ಇದಾದ ನಂತರ ಕೃಷಿ ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿದೆ. ಮತ್ತೆ ಇನ್ನೊಂದು, ಇದರ ಸ್ಥಾಪನೆ ಯಾವಾಗಿದೆ ಅಂದರೆ 1986 ಧಾರವಾಡ ಜಿಲ್ಲೆಯಲ್ಲಿ ಇದು ಸ್ಥಾಪನೆಯಾಗಿದೆ. 33 ವರ್ಷಗಳನ್ನು ಪೂರೈಸಿರುವಂತಹ ವಿಶ್ವವಿದ್ಯಾನಿಲಯ ಈ ಕೃಷಿ ವಿಶ್ವವಿದ್ಯಾಲಯವಾಗಿದೆ. ಇದಾದ ನಂತರ ಕುವೆಂಪು ವಿಶ್ವವಿದ್ಯಾನಿಲಯ. ಹೌದು, ಕುವೆಂಪು ವಿಶ್ವವಿದ್ಯಾನಿಲಯ 1987 ಸ್ಥಾಪನೆಯಾಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ವಿಶ್ವವಿದ್ಯಾನಿಲಯವಿದೆ. 32 ವರ್ಷಗಳನ್ನು ಪೂರೈಸಿರುವಂತಹ ವಿಶ್ವವಿದ್ಯಾಲಯ ಇದಾಗಿದೆ. ಇದಾದ ನಂತರ ನೋಡೋದಾದರೆ ಕನ್ನಡ ವಿಶ್ವವಿದ್ಯಾಲಯ. ಇದು 1991 ಸ್ಥಾಪನೆಯಾಗಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಈ ವಿಶ್ವವಿದ್ಯಾನಿಲಯ ಇದೆ. ಇದು ಸ್ಥಾಪನೆಯಾಗಿ 28 ವರ್ಷಗಳಾಗಿದೆ. ಇದಾದ ನಂತರ ನಾವು ನೋಡೋದಾದರೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಪ್ರಥಮ ವಿಶ್ವವಿದ್ಯಾಲಯ. ಇದು 1996 ಸ್ಥಾಪನೆಯಾಗಿದೆ. ಇದು ಬೆಂಗಳೂರು ಜಿಲ್ಲೆಯಲ್ಲಿದೆ. ಮತ್ತೆ ಈ ವಿಶ್ವವಿದ್ಯಾನಿಲಯ ಸ್ಥಾಪನೆಯಾಗಿ 23 ವರ್ಷಗಳನ್ನು ಪೂರೈಸತಕ್ಕಂತಹ ವಿಶ್ವವಿದ್ಯಾಲಯ ಇದಾಗಿದೆ. ಇದಾದ ನಂತರ ನಾವು ನೋಡೋದಾದರೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ, ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ವಿಶ್ವವಿದ್ಯಾಲಯ ಇದಾಗಿದೆ. ರಾಜ್ಯದಲ್ಲಿ ಟೆಕ್ನಿಕಲ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಅಧ್ಯಯನವನ್ನು ನಾವು ಈ ವಿಶ್ವವಿದ್ಯಾಲಯದ ಅಡಿಯಲ್ಲೇ ಪಡಿಬೇಕಾಗುತ್ತೆ. ಇದು 1998 ಸ್ಥಾಪನೆಯಾಯಿತು. ಎಲ್ಲಿದೆ ಅಂದರೆ ಈ ವಿಶ್ವವಿದ್ಯಾನಿಲಯ ಬೆಳಗಾವಿಯಲ್ಲಿ ಈ ವಿಶ್ವವಿದ್ಯಾನಿಲಯವಿದೆ. ಇದು 21 ವರ್ಷಗಳನ್ನು ಪೂರೈಸಿರುವಂತಹ ವಿಶ್ವವಿದ್ಯಾಲಯ ಈ ವಿದ್ಯಾಲಯವಾಗಿದೆ. ಇದಾದ ನಂತರ ನಾವು ನೋಡೋದಾದರೆ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ. ಇದು ಯಾವಾಗ ಸ್ಥಾಪನೆ ಆಯಿತು ಅಂದರೆ
2003ರಲ್ಲಿ ಸ್ಥಾಪನೆಯಾಯಿತು. ಇದು ಯಾವ ಜಿಲ್ಲೆಯಲ್ಲಿ ಇದೆ ಅಂತ ಹೇಳೋದಾದ್ರೆ ವಿಜಯಪುರ, ಆಗಿನ ಬಿಜಾಪುರ. ಇದು ಮಹಿಳೆಯರಿಗೆ ಸಂಬಂಧಪಟ್ಟಂತ ವಿಶ್ವವಿದ್ಯಾನಿಲಯ. ನಮ್ಮ ರಾಜ್ಯದಲ್ಲಿ ಬರುವಂತಹ ಅನೇಕ ಮಹಿಳಾ ಕಾಲೇಜುಗಳು ಈ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರುತ್ತೆ. ಇದು 16 ವರ್ಷಗಳನ್ನ ಪೂರೈಸಿರುವಂತಹ ವಿಶ್ವವಿದ್ಯಾಲಯ ಇದಾಗಿದೆ. ಮುಂದೆ ನಾವು ನೋಡೋದಾದ್ರೆ ತುಮಕೂರು ವಿಶ್ವವಿದ್ಯಾಲಯ, ಹೆಸರು ಹೇಳುವಾಗೆ ಇದು ತುಮಕೂರು ವಿಶ್ವವಿದ್ಯಾಲಯ. ಇದರ ಸ್ಥಾಪನೆ 2004ರಲ್ಲಿ ಸ್ಥಾಪನೆಯಾಗಿದೆ. ಇದು ತುಮಕೂರು ಜಿಲ್ಲೆಯಲ್ಲಿದೆ. ಈ ವಿಶ್ವವಿದ್ಯಾನಿಲಯವು ಸ್ಥಾಪನೆಯಾಗಿ 15 ವರ್ಷಗಳಾಗಿದೆ. ನಂತರ ನಾವು ನೋಡೋದಾದ್ರೆ ಕರ್ನಾಟಕ ಪಶು ವೈದ್ಯಕೀಯ, ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ. ಅದು ಯಾವಾಗ ಸ್ಥಾಪನೆ ಆಯಿತು ಅಂತ ಹೇಳೋದಾದ್ರೆ ನೋಡಿ, 2004ರಲ್ಲಿ ಸ್ಥಾಪನೆ ಆಯಿತು. ಈ ವಿಶ್ವವಿದ್ಯಾಲಯ ಬೀದರ್ ಜಿಲ್ಲೆಯಲ್ಲಿ ಇದೆ. ಇದು 15 ವರ್ಷಗಳನ್ನು ಪೂರೈಸಿರುವಂತಹ ವಿಶ್ವವಿದ್ಯಾಲಯವಾಗಿದೆ. ಇದಾದ ನಂತರ ನಾವು ನೋಡೋದಾದರೆ ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಅನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯ. ನಿಮಗೆ ಸಂಗೀತಕ್ಕೆ ಸಂಬಂಧಪಟ್ಟಂತೆ ತುಂಬಾ ಜನ ಗೊತ್ತೇ ಇರೋದಿಲ್ಲ, ಕಲೆಗಳು ಪ್ರದರ್ಶಕ ಕಲೆಗಳಿಗೆ ಸಂಬಂಧಪಟ್ಟಂತೆ ವಿಶ್ವವಿದ್ಯಾಲಯ ಒಂದಿದೆ ಅಂತ. ಇದು ಯಾವಾಗ ಸ್ಥಾಪನೆ ಆಯಿತು ಅಂತ ನೋಡೋಣ. ಯಾವಾಗ ಸ್ಥಾಪನೆ ಆಯಿತು ಅಂದರೆ ಇದು 2008ರಲ್ಲಿ ಸ್ಥಾಪನೆಯಾಗಿದೆ. ಈ ವಿಶ್ವವಿದ್ಯಾನಿಲಯ ಮೈಸೂರಿನಲ್ಲಿದೆ. ಇದು 11 ವರ್ಷಗಳನ್ನು ಪೂರೈಸಿರುವಂತಹ ವಿಶ್ವವಿದ್ಯಾಲಯ. ಈ ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿ 11 ವರ್ಷ ಆಗಿದೆ. ಇದಾದ ನಂತರ ನಾವು ನೋಡೋದಾದರೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ, ಇದು ಸಹ 2008ರಲ್ಲಿ ಪ್ರಾರಂಭವಾದಂಥ ವಿಶ್ವವಿದ್ಯಾನಿಲಯ. ಈಗಾಗಲೇ ನಿಮಗೆ ಗೊತ್ತೇ ಆಗಿರ್ಬೋದು ಇದು ಯಾವ ಜಿಲ್ಲೆಯಲ್ಲಿದೆ ಅಂತ. ಇದು ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಇದು ಸ್ಥಾಪನೆಯಾಗಿ 11 ವರ್ಷಗಳಾಗಿದೆ. ತೋಟಗಾರಿಕೆಗೆ ಸಂಬಂಧಿಸಿದಂತೆ ನಮ್ಮ ರಾಜ್ಯದಲ್ಲಿ ಸ್ಥಾಪನೆಯಾದ ಪ್ರಥಮ ವಿಶ್ವವಿದ್ಯಾನಿಲಯ ಈ ವಿಶ್ವವಿದ್ಯಾನಿಲಯ. ಮುಂದೆ ನಾವು ನೋಡೋದಾದರೆ ದಾವಣಗೆರೆ ವಿಶ್ವವಿದ್ಯಾನಿಲಯ. ದಾವಣಗೆರೆ ವಿಶ್ವವಿದ್ಯಾನಿಲಯ 2009ರಲ್ಲಿ ಸ್ಥಾಪನೆಯಾಗಿದೆ. ಹೆಸರೇ ಹೇಳುವಾಗ ಇದು ದಾವಣಗೆರೆ ಜಿಲ್ಲೆಯಲ್ಲಿದೆ. ಈ ವಿಶ್ವವಿದ್ಯಾನಿಲಯವು 10 ವರ್ಷಗಳನ್ನು ಪೂರೈಸಿರುವಂಥ ವಿಶ್ವವಿದ್ಯಾಲಯ ಇದಾಗಿದೆ. ಮುಂದೆ ನಾವು ನೋಡೋದಾದರೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ, ಮತ್ತೆ ಕೃಷಿಗೆ ಸಂಬಂಧಪಟ್ಟಂತೆ ಒಂದು ವಿಶ್ವವಿದ್ಯಾನಿಲಯ. ಈ ವಿಶ್ವವಿದ್ಯಾಲಯ 2009ರಲ್ಲಿ ಸ್ಥಾಪನೆ ಆಯಿತು. ಇದು ಎಲ್ಲಿದೆ ಅಂತಂದರೆ ರಾಯಚೂರು ಜಿಲ್ಲೆಯಲ್ಲಿ ಈ ವಿಶ್ವವಿದ್ಯಾಲಯ ಇದೆ. ಇದು ಪ್ರಾರಂಭವಾಗಿ 10 ವರ್ಷಗಳನ್ನು ಪೂರೈಸಿದೆ. ಇದಾದ ನಂತರ ನಾವು ಮುಂದೆ ನೋಡೋದಾದರೆ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ. ಹೌದು, ನಮ್ಮ ರಾಜ್ಯದಲ್ಲಿ ಕಾನೂನಿಗೆ ಸಂಬಂಧಪಟ್ಟಂತೆ ಇರುವಂಥ ಏಕೈಕ ವಿಶ್ವವಿದ್ಯಾನಿಲಯ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾನಿಲಯ. ಈ ವಿಶ್ವವಿದ್ಯಾನಿಲಯವು 2009ರಲ್ಲಿ ಸ್ಥಾಪನೆಯಾಗಿದೆ. ಎಲ್ಲಿದೆ ಅಂದರೆ ಇದು ಹುಬ್ಬಳ್ಳಿಯಲ್ಲಿ ಈ ವಿಶ್ವವಿದ್ಯಾನಿಲಯವಿದೆ. ಇದು ಸಹ 10 ವರ್ಷಗಳನ್ನು ಪೂರೈಸಿರುವಂತಹ ವಿಶ್ವವಿದ್ಯಾಲಯ ಇದಾಗಿದೆ. ಇದಾದ ನಂತರ ನಾವು ನೋಡೋದಾದರೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾನಿಲಯ ಯಾವಾಗ ಸ್ಥಾಪನೆಯಾಗಿದೆ ಅಂದರೆ 2010ರಲ್ಲಿ. ಎಲ್ಲಿದೆ ಅಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಈ ವಿಶ್ವವಿದ್ಯಾನಿಲಯವಿದೆ. ಸ್ವತಂತ್ರಕ್ಕಾಗಿ ಹೋರಾಡಿದಂತಹ ವೀರ ಮಹಿಳೆಯ ಹೆಸರಲ್ಲಿ ಸ್ಥಾಪಿತವಾದ ಅಂತಹ ವಿಶ್ವವಿದ್ಯಾಲಯ ಅಂದರೆ ಅದು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾನಿಲಯ. ಇದು 9 ವರ್ಷಗಳನ್ನು ಪೂರೈಸಿರುವಂತಹ ವಿಶ್ವವಿದ್ಯಾನಿಲಯ ಇದಾಗಿದೆ. ಮುಂದೆ ನಾವು ನೋಡೋದಾದರೆ ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾನಿಲಯ, ಕರ್ನಾಟಕವನ್ನು ಆಳಿದಂತಹ ರಾಜರ ಹೆಸರಲ್ಲಿ ಸ್ಥಾಪಿತವಾದ ವಿಶ್ವವಿದ್ಯಾಲಯ ಅಂದರೆ ಅದು ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾನಿಲಯ. ಈ ವಿಶ್ವವಿದ್ಯಾನಿಲಯವು 2010ರಲ್ಲಿ ಸ್ಥಾಪನೆಯಾಗಿದೆ. ಇದು ಇರುವಂತಹ ಜಿಲ್ಲೆ ಬಳ್ಳಾರಿ. ಇದು 9 ವರ್ಷಗಳನ್ನು ಪೂರೈಸಿರುವಂತಹ ವಿಶ್ವವಿದ್ಯಾಲಯ ಇದಾಗಿದೆ. ಇದಾದ ನಂತರ ನಾವು ಮುಂದೆ ನೋಡೋದಾದರೆ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ. ಹೌದು ಆತ್ಮೀಯರೇ, ಸಂಸ್ಕೃತಕ್ಕೆ ಸಂಬಂಧಪಟ್ಟಂತೆ ಒಂದು ವಿಶ್ವವಿದ್ಯಾನಿಲಯವಿದೆ. ಯಾವಾಗ ಸ್ಥಾಪನೆ ಆಯಿತು ಅಂತ ನೋಡೋದಾದರೆ ಇದು 2010ರಲ್ಲಿ ಸ್ಥಾಪನೆಯಾಗಿದೆ. ಎಲ್ಲಿದೆ ಅಂದರೆ ಬೆಂಗಳೂರಿನಲ್ಲಿ ಈ ವಿಶ್ವವಿದ್ಯಾನಿಲಯವಿದೆ. 9 ವರ್ಷಗಳನ್ನು ಪೂರೈಸಿರುವಂತಹ ವಿಶ್ವವಿದ್ಯಾನಿಲಯ ಇದಾಗಿದೆ. ಮುಂದೆ ನಾವು ನೋಡೋದಾದರೆ ಕರ್ನಾಟಕ ಜನಪದ ವಿಶ್ವವಿದ್ಯಾಲಯ, ನಮ್ಮ ನಾಡು ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಸ್ಥಾಪಿತವಾದಂತಹ ವಿಶ್ವವಿದ್ಯಾನಿಲಯ ಇದಾಗಿದೆ. ಇದು 2011ರಲ್ಲಿ ಸ್ಥಾಪಿತವಾದಂತಹ ವಿಶ್ವವಿದ್ಯಾನಿಲಯ. ಇದು ಎಲ್ಲಿದೆ ಅಂದರೆ ಹಾವೇರಿ ಜಿಲ್ಲೆಯಲ್ಲಿ
ಈ ವಿಶ್ವವಿದ್ಯಾನಿಲಯ ಇದೆ. ಈ ವಿಶ್ವವಿದ್ಯಾನಿಲಯ ಸ್ಥಾಪನೆಯಾಗಿ 8 ವರ್ಷಗಳನ್ನು ಪೂರೈಸಿದೆ. ಇದಾದ ನಂತರ ನಾವು ಮುಂದೆ ನೋಡೋದಾದರೆ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾನಿಲಯ. ಹೌದು, ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ನಮ್ಮ ರಾಜ್ಯದ ಏಕೈಕ ವಿಶ್ವವಿದ್ಯಾಲಯ ಅಂದರೆ ತಪ್ಪಾಗಲ್ಲ. ಇದು ಯಾವಾಗ ಸ್ಥಾಪನೆಯಾಯಿತು ಅಂತ ನೋಡೋಣ. 2012ರಲ್ಲಿ ಇದರ ಸ್ಥಾಪನೆಯಾಗಿದೆ. ಇದು ಎಲ್ಲಿದೆ ಅನ್ನೋದಾದರೆ ಶಿವಮೊಗ್ಗದಲ್ಲಿ ಈ ವಿಶ್ವವಿದ್ಯಾನಿಲಯವಿದೆ. ಇದು 7 ವರ್ಷಗಳನ್ನು ಪೂರೈಸಿರುವಂತಹ ವಿಶ್ವವಿದ್ಯಾನಿಲಯವಾಗಿದೆ. ಮುಂದೆ ನಾವು ನೋಡೋದಾದರೆ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ. ಹೌದು, ನಮ್ಮ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಷಯಗಳಿಗೆ ಸಂಬಂಧಪಟ್ಟಂತಹ ಏಕೈಕ ವಿಶ್ವವಿದ್ಯಾನಿಲಯ ಈ ವಿಶ್ವವಿದ್ಯಾನಿಲಯ. 2016ರಲ್ಲಿ ಸ್ಥಾಪನೆಯಾಗಿದೆ. ಇದು ಇರುವಂಥದ್ದು ಗದಗ ಜಿಲ್ಲೆಯಲ್ಲಿ ಈ ವಿಶ್ವವಿದ್ಯಾನಿಲಯ ಇದೆ. ಇದು ಸ್ಥಾಪನೆಯಾಗಿ 3 ವರ್ಷಗಳನ್ನು ಪೂರೈಸಿರುವಂತಹ ವಿಶ್ವವಿದ್ಯಾನಿಲಯ ಇದಾಗಿದೆ. ಇದಾದ ನಂತರ ನಾವು ನೋಡೋದಾದರೆ ಬೆಂಗಳೂರು ಕೇಂದ್ರ ವಿಶ್ವವಿದ್ಯಾನಿಲಯ. ಈ ವಿಶ್ವವಿದ್ಯಾನಿಲಯದ ಹೆಸರು ಹೇಳ್ತಾ ಇದ್ದಂಗೆ ನಿಮ್ಗಾಗಲೇ ಗೊತ್ತೇ ಇರುತ್ತೆ. ಇದು 2017ರಲ್ಲಿ ಸ್ಥಾಪನೆಯಾದಂಥ ವಿಶ್ವವಿದ್ಯಾನಿಲಯ. ಇರೋದಿಲ್ಲಿ ಅಂದರೆ ಬೆಂಗಳೂರು. ಇದು ಸ್ಥಾಪನೆಯಾಗಿ 2 ವರ್ಷಗಳನ್ನು ಪೂರೈಸಿದೆ. ಮುಂದೆ ನಾವು ನೋಡೋದಾದರೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯ. ಹೌದು, ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯ. ಇದು 2017ರಲ್ಲಿ ಸ್ಥಾಪನೆಯಾಗಿದೆ. ಇದು ಸಹ 2017ರಲ್ಲಿ ಸ್ಥಾಪನೆಯಾದಂಥ ವಿಶ್ವವಿದ್ಯಾನಿಲಯ. ಇದು ಎಲ್ಲಿದೆ ಅಂದರೆ ಕೋಲಾರ ಜಿಲ್ಲೆಯಲ್ಲಿ ಈ ವಿಶ್ವವಿದ್ಯಾನಿಲಯ ಇದೆ. ಇದು ಸಹ 2 ವರ್ಷಗಳನ್ನು ಪೂರೈಸಿರುವಂತಹ ವಿಶ್ವವಿದ್ಯಾನಿಲಯವಾಗಿದೆ. ಆತ್ಮೀಯರೇ, ಇದುವರೆಗೂ ನೀವು ನೋಡಿದ್ರಲ್ಲ ನಮ್ಮ ರಾಜ್ಯದಲ್ಲಿ ಎಷ್ಟು ವಿಶ್ವವಿದ್ಯಾನಿಲಯಗಳಿದೆ ಅಂತ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ.